ಮಾಡ್ತಿದಾರ ಮಾಡ್ಲಿ, ಕಾನೂನಿನ ಪ್ರಕಾರ ಮಾಡ್ರಿ, ಏನು ತೊಂದರೆ ಇಲ್ಲ. ರಣಾಶಕ್ಕಾಗಿ ಎಲ್ಲರಿಗೂ ಟಾರ್ಗೆಟ್ ಮಾಡ್ದಂಗೆ ಮಾಡ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಾಳೆ ನಾಡ್ದು. ಸೊ ಕಾನೂನುಬದ್ಧವಾಗಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಈಗಿನ ಸನ್ನಿವೇಶ ನೋಡಿದ್ರೆ ಯಾವುದು ಕಾನೂನುಬದ್ಧವಾಗಿ ನಡೀತಾ ಇಲ್ಲ. ಕಳೆದ 5-6 ವರ್ಷಗಳಲ್ಲಿ ED, ಇನ್ಕಮ್ ಟ್ಯಾಕ್ಸ್, CBI ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಇದು ಆ ರೀತಿ ಆಗ್ಬೋದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಪದೇ ಪದೇ ಕಾಂಗ್ರೆಸ್ ನಾಯಕರ ಮೇಲೆ? ಕಾಂಗ್ರೆಸ್ ಅಂತ ಅಲ್ಲಲ್ಲ, ಎಲ್ಲರು ಯಾರು ಲೀಡರ್ ಇದಾರ ಎಲ್ಲರಿಗೂ ಅವರು ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಆಯಿತು, ಬೇರೆ ಬೇರೆ ಅಪೋಸಿಷನ್ ಪಾರ್ಟಿ ಬೇರೆ ಬೇರೆ ರಾಜ್ಯ ಪಕ್ಷಗಳಿದೆ ಅಲ್ಲ, ಅವರು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಶಿವಸೇನಾ ಆಗಿರ್ಬೋದು, ಸುಮಾರು ಜನ ಟಾರ್ಗೆಟ್ ಮಾಡಿದ್ರು. ಆಪ್ ಆಗಿರ್ಬೋದು, ರಾಷ್ಟ್ರವಾದಿ ಅದೇನು ಒಂದಿಲ್ಲ, ಅವ್ರಿಗೆ ಯಾರು ವಿರೋಧ ಇದ್ದಾರ ಎಲ್ಲರಿಗೂ ಮಾಡ್ತಾರ. ಹಾಕಿದಾರ ನೋಡೋ, ನಾ ಬರಲಿ ಅಧಿವೇಶನಾಗ ಚರ್ಚೆ ಮಾಡ್ತೀವಿ ಎಲ್ಲ ಕೂಡಿ. ಅಧಿವೇಶನ ಬರ್ತಾ ಇದೆ ಮುಂದಿನ ತಿಂಗಳ, ಅಲ್ಲಿ ಚರ್ಚೆ ಮಾಡೋಣ. ಅದರ ಅದರಲ್ಲಿ ಎಲ್ಲರ ಪಕ್ಷದಲ್ಲಿ ಎಲ್ಲರಿಗೂ ಆಗಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಏನ ಅವ್ರ ಹೇಳಿದಾರ ಹೇಳಿದಾರ ಬಹಳ ಮಂದಿದಾರ. ಅವ್ರ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್. ಆ ಘೋಷಣೆ ಮಾಡಿದೆ ಮಾಡಿಲ್ಲ ಕೊಡಬೇಕಂತೆಲ್ಲ ಬರುವ ಅಧಿವೇಶನಗಳಲ್ಲಿ ಒತ್ತಾಯ ಮಾಡ್ತೀವಿ. GST ಹೇರಬೇಕಾದ ಒಳ್ಳೆ ಮಾಧ್ಯಮ ಒಂದು ಇದೆ, ಮಾಧ್ಯಮ ಹೇಳಿದ್ರೆ ಬಹುಶಃ ಅದು ಕೆಚ್ಚ ಅದೇ ಮಾಧ್ಯಮ ಅಂದ್ಬಿಟ್ರೆ ಎಲ್ಲ GST ಹೇರ್ಬೇಕಾಗಿದೆ ಹೆಚ್ಚು ಕಮ್ಮಿ. ಸೊ ನೀವು ಅದಕ್ಕೆಲ್ಲ ಪರವಾಗಿ ನೀವು ನಿಲ್ಲಬೇಕು. ಹೋರಾಟ ಇದೆ ಎಲ್ಲ ದೇಶ ತುಂಬ, ಮಾಧ್ಯಮದವರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಯಾವುದು GST ಆಗದೆ ಇರುವಂಥ ವಸ್ತು ನೋಡಿದ್ರಲ್ಲ. ಏನು ನಾವೇನು ಎತ್ತಬೇಕಲ್ಲ, ಎತ್ತಬೇಕಾದ ಮಾಧ್ಯಮ. ಯಾಕಂದರೆ ಒಯ್ಯಾರು ಇಲ್ಲಿಂದ ಬೆಂಗಳೂರು ಒಯ್ಯಾರು ಯಾರಿದ್ರೆ ನೀವು ಒಯ್ಯಬೇಕು, ಅಲ್ಲಿಂದ ಡೆಲ್ಲಿಗೂ ಯಾರು ಯಾರು ನೀವು ಒಯ್ಯಬೇಕು. ನೀವು ಹೆಚ್ಚು ಇದ್ರಾಗ ದೇಶ ಅಪಾಯದಾಗಿದ್ದಾಗ ಮಾಧ್ಯಮ ಕೂಡ ತನ್ನ ಪಾತ್ರ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಇವತ್ತು ಪರಿಸ್ಥಿತಿ ಬಂದಿದೆ.